ಬಾಯಿಲ್ಲ ಈ ಕಡೆ ಹಿಂದ್ಗಡೆಪ್ಪ ಹಿಂದ್ಗಡೆ ಕವರ್ ಆಗಿ ಇಪ್ಪ ಕೆ ಜಿ ಆಟೋ ಡ್ರೈವರ್ಗಳದ್ದು ಅಲ್ಲ கேப் லைசன்ஸ் வந்து கவர்மெண்ட்டு கேன்சல் பண்ணி நிற்க வச்சுருக்குறாங்க. அதை வந்து கொடுக்கணும்னு சொல்லிட்டு மனு கொடுக்குறதா இப்போ வந்துருக்குறோம். நிறைய பேருக்கு வந்து எல்எம்இ லைசன்ஸ் தான் இருக்குது, கேப் லைசன்ஸ் இல்லை. அதனால் கேப் வந்து கவர்மெண்ட்டு நிற்க வச்சுக்கிறதுனால அதை ஆட்டோ டிரைவருங்களுக்கு அந்த கேப் லைசன்ஸை கொடுக்கணுன்றத விஷயமா. நெக்ஸ்ட்டு பர்மிட் வந்து 15 கிலோமீட்டர் முதலே இருந்துச்சு எங்களுக்கு ஆட்டோ அது. இப்போ அதை 15 கிலோமீட்டர் கொடுக்கணும் அப்படின்றது ஏன்னு சொன்னாக்கா, இங்கேருந்து பங்கார்பேட்டுக்கு போயிட்டாக்கா அங்கே வந்து ஆட்டோ டிரைவருங்களை இங்கே பர்மிட் இல்லை இங்கே எப்படி வந்தீங்க அப்படின்னு கேட்குறாங்க. அதனால் அந்த பர்மிட் வந்து 15 கிலோமீட்டராக கொடுக்கணுன்ட்டுன்னு ஒரு கோரிக்கையை வச்சுருக்குறோம். அடுத்தபடியாக இந்த ஆட்டோவது வந்து சரியாக இந்த கேபு லைசன்ஸ் வந்து எல்எம்இ அப்படின்னு வருது இப்போ ஆட்டோ ரிக்ஷான்னு கொடுத்தா. அதில் பேட்ஜ் நம்பர் கொடுக்குறாங்க, அது கூட பரவாயில்ல. ஆனால் கேபு லைசன்ஸ் எல்எம்இ வெறும் கேபு கொடுக்காதக்கிறதுனால எல்எம்இ வச்சுருக்கிறவங்களுக்கெல்லாம் ரொம்ப கஷ்டமாயிட்டுக்குது. ஏன்னு சொன்னாக்கா, கவர்மெண்ட்டில் எதனா ஒன்றுன்னு சொன்னாக்கா கேப் லைசன்ஸுக்கு தான் வேல்யூன்னு ஒரு இது இருக்குது. அதனால் இது ரொம்ப சபர் ஆகிறோம் நாங்கள் ஆட்டோ டிரைவருங்க. அதுக்காக அந்த கேப் லைசன்ஸுன்றதை எங்களுக்கு அமுல்படுத்தணும். 15 கிலோமீட்டரு பர்மிட்டு, அந்த 10 கிலோமீட்டர் இருக்கிற பர்மிட்டை கேன்சல் பண்ணி 15 கிலோமீட்டராக கொடுக்கணுன்றத எங்கள் கோரிக்கை. அதனால் எங்கள் ஸ்டேட் லீடரை கூப்பிட்டுருக்குறோம், சுரேஷ்குமார் அவரை. அவர் மூலியமாக இந்த மனுவை நாங்கள் கொடுக்கறதா முடிவு பண்ணியிருக்கிறோம். பாரத் தேசத்தில் கேந்திர சர்க்கார மோட்டாரு வாகன காயிதையன்ன பரிஷ்கரணை மாடிது. பரிஷ்கரணை மாடிதமேல எல்ல ரீதியல்லூ சக வாணிஜ்ய வாகன சாலகரு யாரிதாரே, ஆட்டோ ரிக்ஷா, டாக்ஸி, லாரி, ಖಾಸಗಿ ಬಸ್ ಚಾಲಕರಿಗೆ ಅನೇಕ ರೀತಿಯ ತೊಂದರೆಗಳಾಗ್ತಾ ಇದೆ. ಕಾರಣ ಏನಪ್ಪ ಅಂದರೆ, ಭಾಳ ಮುಖ್ಯವಾಗಿ ಈ ಒಂದು ಉದ್ಯಮಕ್ಕೆ ಬರೋರು ಆಟೋ ರಿಕ್ಷಾ ಚಾಲಕರಾಗೋರು ಯಾವುದೇ ವಿದ್ಯಾಭ್ಯಾಸ ಇರೋದಿಲ್ಲ, ಅಕ್ಷರ ಜ್ಞಾನ ಇರೋದಿಲ್ಲ. ಅವ್ರು ಬಂದು ಇಲ್ಲಿ ನಾವು ಕಲಿಯೋದೇನಪ್ಪ ಅಂದರೆ ಸ್ಕಿಲ್ ಅಷ್ಟೇ ಹಾಕೋದವರು. ಆ ಸ್ಕಿಲ್ ಡೆವಲಪ್ ಮಾಡಿಕೊಂಡು ಅವರು ತಮ್ಮ ಜೀವನ ನಡೆಸ್ತಾ ಇರ್ತಾರೆ. ಕಾನೂನುಗಳು ಬದಲಾವಣೆ ಆದಂಗೆಲ್ಲ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ನಿಯಮಗಳನ್ನು ಮಾಡುವಾಗ ಇವ್ರನ್ನ ಕರೆದು ಎಲ್ಲ ಚಾಲಕರನ್ನ, ಆಟೋ ಚಾಲಕರನ್ನ, ಟ್ಯಾಕ್ಸಿ ಚಾಲಕರನ್ನ ಕರೆದು ಜಾಗೃತಿ ಮೂಡಿಸಬೇಕಾಗಿದ್ದು ಕರ್ತವ್ಯ. ಹಾಗೆ ಮಾಡದಿರ ಇರೋದ್ರಿಂದ ಅನೇಕ ಜನ ಉಲ್ಲಂಘನೆ ಮಾಡಿ ಅನೇಕ ರೀತಿಯ ತೊಂದರೆಗಳಿಗೆ ಈಡಾಗ್ತಾ ಇದ್ದಾರೆ. ಮೊದಲನೇದಾಗಿ ಈಗ ನಮ್ಮ ಏಕಾಂಬರಂ ಹೇಳ್ದಂಗೆ ಆಟೋ ರಿಕ್ಷಾಗಳು 10 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಪರ್ಮಿಟ್ ಇದೆ. ಈಗ ನಗರಗಳು ಬೆಳೆದಿದ್ದಾವೆ, ಆಟೋ ರಿಕ್ಷಾ ಏನಾದರೂ ಆಚೆ ಹೋದಾಗ ಕೇಸ್ ಹಾಕಿದ್ರೆ ಪೊಲೀಸ್ ಕೇಸು ಮತ್ತು ಆರ್ ಟಿ ಓ ಕೇಸು ಎರಡೆರಡು ಕೇಸಿಗೆ ಬರಬೇಕಾಗುತ್ತೆ. ಎರಡನೇದು ಡ್ರೈವಿಂಗ್ ಲೈಸೆನ್ಸು ರಿನ್ಯೂವಲ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂದಾಗ, ಕ್ಯಾಬ್ ಲೈಸೆನ್ಸ್ ರಿನ್ಯೂವಲ್ ಆಗಲಿಲ್ಲ ಅಂದರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಅಪಘಾತದಲ್ಲಿ ಇನ್ಶೂರೆನ್ಸ್ ಇಲ್ಲ, ಕೋರ್ಟ್ಗಳಲ್ಲಿ ಯಾವುದೇ ರೀತಿ ಪರಿಹಾರ ಸಿಗೋದಿಲ್ಲ. ಅದೇ ರೀತಿ ನಮ್ಮ ಈ ಆಟೋ ಚಾಲಕರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಇವತ್ತು ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಮುಖಾಂತರ ಎಲ್ಲ ವಾಣಿಜ್ಯ ವಾಹನ ಚಾಲಕರಿಗೆ ಏನಾದರೂ ಅಪಘಾತ ಆದಲ್ಲಿ ವಾಹನಕ್ಕೆ ಇನ್ಶೂರೆನ್ಸ್ ಇರಲಿ ಇಲ್ದಿರೋ ಹೋಗಲಿ, ಅವರು ಕರ್ತವ್ಯದಲ್ಲಿ ಇರಲಿ ಇಲ್ದಿರೋ ಹೋಗಲಿ, ಅವ್ರಿಗೇನಾದರೂ ಅಪಘಾತ ಆದಾಗ ಅವರಿಗೆ ಅನೇಕ ರೀತಿಯ ಪರಿಹಾರ, ಆಸ್ಪತ್ರೆ ಖರ್ಚು, ಪೂರ್ತಿ ಆಸ್ಪತ್ರೆ ಖರ್ಚು, ಡೆತ್ ಆಯಿತು ಅಂದರೆ ಪೂರ್ತಿ ಅವರಿಗೆ 5 ಲಕ್ಷ ರೂಪಾಯಿವರೆಗೂ ಯೋಜನೆಯನ್ನು ಅವರು ಅವಲಂಬಿತರಿಗೆ, ಅವ್ರ ಹೆಂಡತಿ ಮಕ್ಕಳಿಗೆ ಬರುವಂಥ ವ್ಯವಸ್ಥೆ ಇದೆ. ಇಷ್ಟೆಲ್ಲ ಇದ್ದರೂ ಸಹ ಜನಗಳಿಗೆ ಅವೇರ್ನೆಸ್ ಇಲ್ಲ. ಕಳೆದ ವರ್ಷ ಸೆಪ್ಟೆಂಬರಲ್ಲಿ ವಿದ್ಯಾಸಿರಿ ಯೋಜನೆ ಅಂತೇಳಿ ಬಿಡುಗಡೆ ಮಾಡ್ತು ಸರ್ಕಾರ. ಅಂದರೆ ವಾಣಿಜ್ಯ ವಾಹನ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರ ಮಕ್ಕಳು ಎಸ್ ಎಲ್ ಸಿ ಮೇಲೆ ಓದ್ತಿದ್ರು, ಎಸ್ ಎಲ್ ಸಿ, ಪಿ ಯು ಸಿ ಡಿಗ್ರಿ ಓದ್ತಿದ್ದವ್ರಿಗೆ 10,000 ರೂಪಾಯಿ, 15,000, 20,000 ಈ ರೀತಿ ಪ್ರೋತ್ಸಾಹ ಧನವನ್ನು ಕೊಡುವಂಥ ಯೋಜನೆ ಜಾರಿಗೆ ಬಂತು. ಆದರೆ ಯಾರೂ ನೋಂದಣಿ ಮಾಡ್ಕೊಳ್ಳಲಿಲ್ಲ. ಕಾರಣಗಳೇನಪ್ಪ ಅಂದರೆ ಅವರಿಗೆ ಅರಿವಿಲ್ಲ, ಜಾಗೃತಿ ಇಲ್ಲ. ಇವೆಲ್ಲ ಮಾಡಬೇಕು ಅಂತೇಳಿ ಬೇಡಿಕೆಗಳನ್ನಿಟ್ಟು ಇವೆಲ್ಲದಕ್ಕೆ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ಆರ್ ಟಿ ಎ ಸಭೆ ನಡೀಬೇಕು. ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಅಂತಿದೆ, ಅದಕ್ಕೆ ಜಿಲ್ಲಾ ಅಧಿಕಾರಿಗಳೇ ಅಧ್ಯಕ್ಷರು.
ಆರ್ ಟಿ ಒ ಕಾರ್ಯದರ್ಶಿಗಳು, ರೀಜನಲ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಅಂತ. ಇವತ್ತಿನವರೆಗೂ ಅದು 2 ವರ್ಷ ಆಗಿದೆ, ಮೀಟಿಂಗ್ ನಡೆದಿಲ್ಲ. ಮೊದಲು ಪ್ರತಿ 2 ತಿಂಗಳಿಗೊಂದ್ಸಮಯ ಸಭೆ ನಡೀಬೇಕು, ಆ ಸಭೆಯಲ್ಲಿ ಇವೆಲ್ಲ ಚರ್ಚೆ ಆಗಬೇಕು, ಪರಿಹಾರ ಆಗಬೇಕು ಅಂತೇಳಿ ಒತ್ತಾಯ ಮಾಡಿ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಆರ್ ಟಿ ಒ. ಮುಖ್ಯವಾಗಿ ಈ ವಾಣಿಜ್ಯ ವಾಹನ ಚಾಲಕರು ಎಲ್ಲ ಬಡವರು, ಇವರಿಗೆ ಸರ್ಕಾರದಲ್ಲಿ ಯಾವುದೇ ನಿಯಮ ಇಲ್ಲ, ಆದರೆ ಒಂದು ಮ್ಯಾಂಡೇಟರಿ ಅಂತ ಹಾಕಿಬಿಟ್ಟಿದ್ದಾರೆ. ಡಿ ಎಲ್ ರಿನ್ಯೂವಲ್ ಮಾಡ್ಕೋಬೇಕಾದ್ರೆ, ಕ್ಯಾಬ್ ಡಿ ಎಲ್ ರಿನ್ಯೂವಲ್ ಮಾಡ್ಕೋಬೇಕಾದ್ರೆ ಬೆಂಗಳೂರಿನ ಯಲಂಕದಲ್ಲಿರ್ತಕ್ಕಂಥ ಸಿಂಗನಾಯಕನಹಳ್ಳಿಯಲ್ಲಿ ಲೈಲ್ಯಾಂಡ್ ಕಂಪನಿಯ ಒಂದು ಟ್ರೈನಿಂಗ್ ಸೆಂಟರ್ ಇದೆ, ಅಲ್ಲಿಗೆ ಹೋಗಿ ದುಡ್ಡು ಕಟ್ಬಿಟ್ಟು 750 ರೂಪಾಯಿ ಒಂದು ದಿನ ಇದ್ದು ರಿಫ್ರೆಶ್ಮೆಂಟ್ ಕೋರ್ಸ್ ಸರ್ಟಿಫಿಕೇಟ್ ಎತ್ಕೊಂಡ್ಬರ್ಬೇಕು. ಅದು ಎತ್ಕೊಂಡ್ಬಂದ್ರೆ ಮಾತ್ರ ರಿನ್ಯೂವಲ್ ಮಾಡ್ತಾ ಇದ್ದಾರೆ. ಅದು ಮಾಡಬಾರ್ದು, ಯಾಕೆಂದರೆ ರೂಲಲ್ಲಿಲ್ಲ ಅದು. ರೂಲಲ್ಲಿ ಬಂದರೆ, ಕಾಯ್ದೆಯಲ್ಲಿ ಬಂದರೆ, ಕಾನೂನಲ್ಲಿ ಬಂದರೆ ಮಾಡ್ಕೊಳ್ಳೋಣ. ಇಲ್ಲ, ಸರ್ಕಾರ ಬೇಕಾಬಿಟ್ಟಿಯಾಗಿ ಇಲಾಖೆಯವರು ಇದನ್ನು ಮಾಡ್ತಾ ಇದ್ದಾರೆ, ತಕ್ಷಣ ಇದನ್ನು ವಾಪಸ್ ತಗೋಬೇಕು. ಇಲ್ಲ ಅಂದರೆ ಕಾನೂನಾತ್ಮಕ ಹೋರಾಟ ಮಾಡಿ ಅದನ್ನು ತಡೆ ಆಡೋ ತಗೊಂಬರೋಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಹೇಳ್ತಾ, ಆರ್ ಟಿ ಒ ಇಲಾಖೆಯಲ್ಲಿ ಯಾವುದೇ ಕಾರಣಕ್ಕೆ ಇದನ್ನು ಮುಂದುವರಿಸಬಾರ್ದು ಅಂತೇಳಿ ಒತ್ತಾಯ ಮಾಡ್ತೀವಿ. ಏಕಾಂಬರಂ ಅವರು ಅಧಿಕೃತವಾಗಿ ಇನ್ನೊಂದು ವಾರದಲ್ಲಿ ಮೀಟಿಂಗ್ ಮಾಡಿದ್ವಿ, 1,000 ಜನ ಸೇರಿಸಿ ಮೀಟಿಂಗ್ ಮಾಡ್ತೀವಿ. ಆಟೋ ಚಾಲಕರ ಸಮಸ್ಯೆಗಳು ಮತ್ತು ಫಸ್ಟು ನಮ್ಮದು ಆರ್ ಟಿ ಎ ಮೀಟಿಂಗ್ ಕರಿಬೇಕು, ನಾವು ಭಾಳ ದೊಡ್ಡ ಬೇಡಿಕೆ ಇದೆ. ಕಿಲೋಮೀಟರ್ ವ್ಯಾಪ್ತಿನ 15 ಕಿಲೋಮೀಟರ್ ಮಾಡಬೇಕು ಅಂತೇಳಿ ಈ ಎರಡು ನೈಮ್ ಬಂದ್ರ ಇಲ್ಲಿ ಪಾಪ ಜಲ್ದಿ ಪಾಪ ಇಲ್ಲಿ ಫೋಟೋ ಮೆಮರ್ ಅವ್ರು ಕೊಟ್ಟಿದ್ದಾರೆ. ಏನು ಆಕ್ಷನ್ ತಗೋತೀರ ಸರ್? ಈಗ ಆರ್ ಟಿ ಎ ಮೀಟಿಂಗ್ ನಡೆಸುವಂಥ ಅಧಿಕಾರ ಇರೋದು ನಮಗಿಲ್ಲ, ಕೋಲಾರ ಆರ್ ಟಿ ಹೋಗಿರೋದು ಅಲ್ಲೇ ಎಲ್ಲ ನಡೆಸೋದು. ಅಲ್ಲಿಗೆ ಇದನ್ನು ಫಾರ್ವರ್ಡ್ ಮಾಡಿ ನಾವು ಅವ್ರಿಗೊಂದು ಲೆಟ್ರ್ ಹಾಕಿ ಅವ್ರಿಗೆ ಫೋನ್ ಮಾಡಿದ್ದು ಹೇಳ್ತೀವಿ. ಇಮಿಡಿಯೇಟ್ ಆದಷ್ಟು ಬೇಗ ಮೀಟಿಂಗ್ ಕರೆದು 10 ಕಿಲೋಮೀಟ್ರ್ ಇರೋದನ್ನು 15 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ರಹದಾರಿ ಇದನ್ನು ಕೊಡಿ ಅಂತ ನಾವು ಅದನ್ನೆಲ್ಲ ಹೇಳ್ತೀವಿ. ಅಲ್ಲಿ ರೆಕಮೆಂಡ್ ಏನಿದೆ ನಾವು ಮಾಡ್ತೀವಿ ನಮ್ಮ ಆಫೀಸಿಂದ. ಥ್ಯಾಂಕ್ ಯು.